ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ವಿಜಯಪುರ ಆಲಮಟ್ಟಿ ಜಲಾಶಯಕ್ಕೆ ಭರಪೂರ ನೀರು ಬರ್ತಾ ಇದೆ ನೂರಿಪ್ಪತ್ತ್ಮೂರು ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ ಸದ್ಯಕ್ಕೆ ಈಗ ತೊಂಬತ್ತೆರಡು ಟಿ ಎಮ್ ಸಿ ಸಂಗ್ರಹವಾಗಿದೆ ತುಂಬ ದೊಡ್ಡ ರಾಜ್ಯದ ಅತಿ ದೊಡ್ಡ ಜಲಾಶಯ ಇದು ನಾರಪು ನಾರಾಯಣಪುರ ಜಲಾಶಯಕ್ಕೆ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದಾರೆ ನೂರಿಪ್ಪತ್ತ್ಮೂರು ಟಿ ಎಂ ಸಿ ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ನಿಮಗೆ ಕೆ ಆರ್ ಎಸ್ನಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಟಿ ಎಮ್ ಸಿ ನೀರು ಇಲ್ಲಿ ನೂರಿಪ್ಪತ್ತ್ಮೂರು ಟಿ ಎಮ್ ಸಿ ಹತ್ತತ್ರ ಮೂರು ಪಟ್ಟು ದೊಡ್ಡದು ಭೀಕರ ಬರದಿಂದ ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಕಳೆದ ವರ್ಷ ತತ್ತರಿಸಿ ಹೋಗಿತ್ತು ಆದರೆ ಈ ಬಾರಿ ಏನು ಅಂತಂದರೆ ಮತ್ತೆ ಏನು ಒಂದು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಮಳೆ ಇದೆ ಇದರ ಹಿನ್ನೆಲೆಯಲ್ಲಿ ಈಗೇನು ಅಂತಂದರೆ ಆಲಮಟ್ಟಿ ಜಲಾಶಯಕ್ಕೆ ಬಹುದೂರಾಗಿ ಏನು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮ ನೀ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ನೀವು ನೋಡ್ತಿರ್ಬೋದು ನಾವೀಗ ಆಲಮಟ್ಟಿ ಏನು ಜಲಾಶಯ ಬರ್ತೀವಿ ಲಾಲ್ ಬಹದ್ದೂರ್ ಜ ಶಾಸ್ತ್ರಿ ಜಲಾಶಯ ಅಲ್ಲಿದ್ದೀವಿ ನೀವು ನೋಡ್ತಿರ್ಬೋದು ಯಾವ ರೀತಿ ಹದಿನಾಲ್ಕು ಗೇಟ್ಗಳನ್ನ ಏನಿದೆ ಅದನ್ನು ಕೂಡ ತೆರೆದು ಈಗ ಏನಂತಂದರೆ ಹೊರ ಹರಿವೆಯನ್ನು ಕೂಡ ಅದ್ರೂ ಕೂಡ ಬಿಡ್ಲಾಗ್ತಾ ಇದೆ ನಾರಾಯಣ ಪುರ್ ಡ್ಯಾಮ್ ಕೂಡ ನೀರು ಹರಿದು ಹೋಗ್ತಾ ಇದೆ ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಡ್ಯಾಮ್ನಲ್ಲಿ ಕೂಡ ನೀರು ಸಂಗ್ರಹಣೆ ಆಗ್ತಾ ಇದೆ ಅಂತ ಹೇಳಿ ಏನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಪ್ರತಿನಿತ್ಯ ಏನಿಲ್ಲ ಅಂತಂದರೆ ನಲವತ್ತೆರಡು ಸಾವಿರದಿಂದ ಹಿಡ್ಕೊಂಡು ಎಂಬತ್ತು ಸಾವಿರದವರೆಗೂ ಕೂಡ ಕ್ಯೂಸೆಕ್ಸ್ನಷ್ಟು ನೀರು ಈಗ ಹರಿದು ಬರ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಈಗ ಆಲ್ರೆಡಿ ಏನು ಅಂತಂದರೆ ಒಟ್ಟು ಒನ್ನೂರ ಇಪ್ಪತ್ತ್ಮೂರು ಟಿ ಎಂ ಸಿ ಅಷ್ಟು ಏನು ಸಂಗ್ರಹಣ ಸಾಮರ್ಥ್ಯ ಇದೆ ಅದರಲ್ಲಿ ಈಗ ಆಲ್ರೆಡಿ ಏನು ಅಂತಂದರೆ ತೊಂಬತ್ತ ಎರಡರಷ್ಟು ಏನು ಅಂತಂದರೆ ಆಲ್ರೆಡಿ ಸಂಗ್ರಹಣ ಶಕ್ತಿ ಈಗಾಗಲೇ ಏನಿತ್ತು ಅದರಲ್ಲಿ ಸಂಗ್ರಹಣ ಆಗಿದೆ ಅಂತ ಹೇಳ್ಬೋದು ಇದೇ ರೀತಿ ಏನು ಅಂತಂದರೆ ಅಂದ್ರೆ ಸಂಗ್ರಹಣ ಶಕ್ತಿ ಏನು ಒಂದೂರ ಇಪ್ಪತ್ತ್ ಟಿ ಇದೆ ಅದು ಕೂಡ ನೀರು ಅನೇಕ ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ ಯಾಕಂತಂದ್ರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ ಆ ಮಳೆ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಆದಷ್ಟು ಬೇಗ ತುಂಬುವಂತ ಸಾಧ್ಯತೆ